उडुपी धर्म प्रांतद स्वार्थ संदेश कार्यक्रम के तमगेल्लरिगे आत्मीयवागि स्वागतिस्तेने। प्रियरे इवत्तिन शुभ संदेश संत मत्तेयनु बरेद शुभ संदेश 19ने अध्याय 13 ರಿಂದ 15 ವಾಕ್ಯಗಳು। ಇವತ್ತು ನಾವು ಧ್ಯಾನಿಸುವ ಸಂದೇಶ ಸಣ್ಣ ಮಕ್ಕಳಂತೆ ಮುಗ್ಧತೆಯಲ್ಲಿ ಜೀವಿಸೋಣ। ಎಲ್ಲ ವರ್ಗದ ಜನರನ್ನು ಸ್ಪಂದಿಸಿದ ಪ್ರಭು ಯೇಸು ಪುಟಾಣಿ ಮಕ್ಕಳನ್ನು ಪುರಸ್ಕರಿಸಿ ಆಶೀರ್ವದಿಸಿದ ಘಟನೆಯನ್ನು ಇವತ್ತಿನ ಸುವಾರ್ತೆಯಲ್ಲಿ ನಾವು ಧ್ಯಾನಿಸುತ್ತೇವೆ। ಯೇಸು ಸ್ವಾಮಿ ದೇವರ ಸಾಮ್ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಹಳ್ಳಿ ಪಟ್ಟಣಗಳಿಗೆ ಹೋಗುತ್ತಿರುವ ಸಮಯದಲ್ಲಿ ಮಕ್ಕಳ ಪೋಷಕರು ಚಿಕ್ಕ ಮಕ್ಕಳನ್ನು ಪ್ರಭುವಿನ ಬಳಿಗೆ ತಂದರು। ಅವರ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಂಡಾಗ ಶಿಷ್ಯರು ಪೋಷಕರನ್ನು ತಡೆಯುತ್ತಾರೆ। ಆಗ ಪ್ರಭು ಯೇಸು ನಮ್ರತೆಯಿಂದ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯಬೇಡಿರಿ, ಸ್ವರ್ಗ ಸಾಮ್ರಾಜ್ಯವು ಇಂಥವರದೇ ಎಂದರು। ನಂತರ ಆ ಪುಟಾಣಿಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು। ಪ್ರಭುವಿನ ಕಾಲದಲ್ಲಿ ಸಣ್ಣ ಮಕ್ಕಳನ್ನು ರಬ್ಬಿ ಅಥವಾ ಗುರುವಿನ ಹತ್ತಿರ ಕರೆತಂದು ಆಶೀರ್ವಾದ ಬೇಡುವುದು ಸರ್ವಸಾಮಾನ್ಯವಾಗಿತ್ತು। ರೋಗಿಗಳನ್ನು, ಯುವಜನರನ್ನು, ಪಾಪಿಷ್ಟರನ್ನು ಹಾಗೂ ತಮ್ಮ ಅನ್ಯಾಯಿಗಳ ಹಾಗೂ ಆಸೆಪಟ್ಟವರನ್ನು ಸ್ಪಂದಿಸಿದ ಪ್ರಭು ಯೇಸು ಕ್ರೈಸ್ತರು ಚಿಕ್ಕ ಮಕ್ಕಳನ್ನು ಕೂಡ ಸ್ಪಂದಿಸಿದರು। ಪ್ರಿಯರೇ, ಮಕ್ಕಳು ದೇವರ ಕೊಡುಗೆ ಮತ್ತು ಕುಟುಂಬಕ್ಕೆ ವರದಾನ। ಚಿಕ್ಕ ಮಕ್ಕಳು ಕುಟುಂಬದ ಸಂತೋಷ, ಸಮಾಜದಲ್ಲಿ ಅಲಂಕಾರ, ಪವಿತ್ರ ಧರ್ಮಸಭೆಯ ಬೆಳಕು ಮತ್ತು ದೇಶದ ಭವಿಷ್ಯವೆಂದು ಚಿಂತಕರು ಹೇಳಿದ್ದಾರೆ। ಪೋಷಕರಿಗೆ ಮಕ್ಕಳ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ವಿಶ್ವಾಸದ, ಮೌಲ್ಯ ಶಿಕ್ಷಣದ ಮತ್ತು ಶಿಸ್ತನ್ನು ಕಲಿಸುವ ಮಹತ್ತರವಾದ ಜವಾಬ್ದಾರಿ ಇದೆ। ಮಕ್ಕಳ ಪೋಷಣೆ ದೇವರ ಕೆಲಸ। ಪ್ರಿಯರೇ, ನಾವು ಬೆಳೆದು ಬರುವಾಗ ಬಾಲ್ಯದಲ್ಲಿ ನಮ್ಮಲ್ಲಿದ್ದ ನಿಷ್ಕಪಟಿತನ, ಶುದ್ಧ ಮನಸ್ಸು ಮತ್ತು ಅಂತರಂಗ, ಕ್ಷಮಾಪಣೆ ಮತ್ತು ಉದಾರತೆ, ಸೋದರತೆಯ ಮನೋಭಾವ, ನಿಸ್ವಾರ್ಥತೆ, ಈ ಎಲ್ಲ ಗುಣಲಕ್ಷಣಗಳನ್ನು ಕಳೆದುಕೊಳ್ಳಬಾರದು। ಒಂದು ವೇಳೆ ಕಳೆದುಕೊಂಡಲ್ಲಿ ಪುಟಾಣಿ ಮಕ್ಕಳ ಮುಗ್ಧತೆಯನ್ನು ಗ್ರಹಿಸಿಕೊಂಡು ಸಣ್ಣ ಮಕ್ಕಳಂತೆ ಮುಗ್ಧತೆಯನ್ನು ಮೈಗೂಡಿಸಿಕೊಂಡು ಜೀವಿಸಲು ಪ್ರಯತ್ನಿಸಬೇಕೆಂದು ಇವತ್ತಿನ ಸುವಾರ್ತೆ ನಮಗೆ ಕರೆ ನೀಡುತ್ತದೆ। ಇಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 15ನೇ ವಾಕ್ಯ, ದೇವರ ದಣಿಯನ್ನು ಕೇಳುವಿರಾದರೆ ನೀವಿಂದು ಮರುಭೂಮಿಯಲ್ಲಿ ದೇವರ ವಿರುದ್ಧ ದಂಗೆ ಎದ್ದ ಪೂರ್ವಜನರಂತೆ ಕಲ್ಲು ಆಗಿ ಮಾಡದಿರಿ ನಿಮ್ಮ ಹೃದಯವನ್ನು। ಪ್ರಿಯರೇ, ಮಕ್ಕಳನ್ನು ಆಧರಿಸಿ ಸಂದೇಶ ನೀಡಿದ ನಮ್ಮ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಇವತ್ತಿನ ದಿನ ಪ್ರತ್ಯೇಕವಾಗಿ ಅರಸಿ ಆಶೀರ್ವದಿಸಲಿ। ಜೊತೆಗೆ ನಮ್ಮ ಮಕ್ಕಳನ್ನು ಕೂಡ, ಯುವಜನರನ್ನು ಕೂಡ ಪ್ರತ್ಯೇಕವಾಗಿ ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸುವ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ। ತಮಗೆಲ್ಲರಿಗೆ ಶುಭ ದಿನ।